ನಡೆಯೋ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯೋ ತಾಕತ್ತು ಯಾರಿಗೂ ಇರುವುದಿಲ್ಲ ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಆಲ್ ಇನ್ ಒನ್ ಆರ್ಟ್ ಆ್ಯಂಡ್ ಕ್ರಿಯೇಷನ್ ಚಾನೆಲ್ ಇವತ್ತು ಇವತ್ತಿನ ವೀಡಿಯೋದಲ್ಲಿ ಸ್ಟಿಚ್ಚಿಂಗನ್ನು ಮುಂದುವರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಶೋಲ್ಡರನ್ನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಿಂದಿನ ವೀಡಿಯೋದಲ್ಲಿ ಮೆಜರ್ಮೆಂಟ್ ತಗೊಳ್ಳೋದು ಕಟ್ಟಿಂಗ್ ವಿಡಿಯೋ ಹಾಗೆ ಸ್ಟಿಚಿಂಗ್ ವಿಡಿಯೋಗಳನ್ನು ನಾನು ಹಾಕಿದ್ದೀನಿ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ನೋಡ್ಕೊಂಡು ಬನ್ನಿ ಜಾಯಿಂಟ್ ಮಾಡಿ ಆದ ಭುಜವನ್ನು ಶೋಲ್ಡರನ್ನು ಜಾಯಿಂಟ್ ಮಾಡಿ ಆದ ನಂತರ ಕ್ರಾಸ್ ಪಟ್ಟಿಯನ್ನು ಕಟ್ ಮಾಡಿಕೊಳ್ಬೇಕು ಇದು ನೆಕ್ ಪೈಪಿಂಗ್ ಕೊಡೋದಕ್ಕೆ ಇದು ಕ್ರಾಸ್ ಪಟ್ಟಿ ನೀಟಾಗಿ ಕ್ರಾಸ್ ಆಗಿ ಕಟ್ ಮಾಡಿಕೊಳ್ಬೇಕು ಕ್ರಾಸ್ ಪಟ್ಟಿ ಹೇಗೆ ಕಟ್ ಮಾಡಿದಂಥ ಮುಂದಿನ ವೀಡಿಯೋಗಳಲ್ಲಿ ಅದ ಅದನ್ನೇ ಒಂದು ಡೀಟೇಲ್ ಆಗಿ ವೀಡಿಯೋ ವೀಡಿಯೋವನ್ನು ಮಾಡ್ತೀನಿ ನಾನು ಸೊ ಅದನ್ನು ಜಾಯಿಂಟ್ ಮಾಡು ಮಾಡಿಕೊಂಡು ಆದ ನಂತರ ನೋಡಿ ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕು ಅದಾದ ನಂತರ ನಾವು ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಫ್ರೆಂಟ್ ಫ್ರಂಟ್ ಬ್ಯಾಕ್ ನಾವು ಶೋಲ್ಡರ್ ಜಾಯಿಂಟ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಅದಕ್ಕೆ ನಾವು ಜಾಯಿಂಟನ್ನು ಮಾಡಿಕೊಳ್ಬೇಕು ನಾವು ನೆಕ್ಕಿಗೆ ಸ್ಟಿಚ್ಚಿಂಗನ್ನು ನೀಟಾಗಿ ಮಾಡಿಕೊಳ್ಬೇಕು ಇದನ್ನು ಕರೆಕ್ಟಾಗಿ ನೀಟಾಗಿ ನಾನು ಇನ್ನೊಂದು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ ಅದಾದ ನಂತರ ಸ್ಲೀವ್ಸನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ನಾನು ಪರ್ಟಿಕ್ಯುಲರ್ ಆಗಿ ಅದೇ ಒಂದು ಪಾಯಿಂಟನ್ನು ವಿಡಿಯೋ ಮಾಡಿ ನಿಮಗೆ ನಾನು ಹಾಕ್ತೀನಿ ಸ್ವಲ್ಪ ನಾನು ಮೊದಲೇ ಹೇಳಿದ ಹಾಗೆ ಸಿಗ್ನಲ್ ಪ್ರಾಬ್ಲಮ್ ಪ್ರಾಬ್ಲಮ್ ಇರೋದರಿಂದ ಸ್ವಲ್ಪ ಫಾಸ್ಟಾಗಿ ನಾನು ಮಾಡಿ ಹಾಕ್ತೀನಿ ಏನಾದರೂ ಅರ್ಥ ನನ್ನ ಟೈಮನ್ನು ಮ್ಯಾನೇಜ್ ಮಾಡಿಕೊಂಡು ನಿಮಗೆ ಡೀಟೇಲ್ ಆಗಿ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಸ್ವಲ್ಪ ಇಲ್ಲಿ ನನಗೆ ಬಿಸಿಲು ಹೊಡಿತಾ ಇದೆ ಸೊ ಬೆಳಕಿನ ಪ್ರಭಾವ ಇರುವುದರಿಂದ ಸ್ವಲ್ಪ ಲೈ ನಾನು ಕರೆಕ್ಟನ್ನು ಹಾಕ್ಕೊಂಡಿದ್ದೀನಿ ಲೈಟ್ ಹಾಗಾಗಿ ಕರೆಕ್ಟಾಗಿ ಕಾಣ್ತಾ ಇಲ್ಲ ಅಂತ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಮಿಡ್ಲ್ ಒಂದು ಪಾಯಿಂಟ್ ಹಾಕ್ಕೊಂಡು ಆಚೆ ಈಚೆ ಕರೆಕ್ಟಾಗಿ ಬರುವ ಹಾಗೆ ನಾವು ಸ್ಟಿಚ್ ಮಾಡಿಕೊಳ್ಬೇಕು ನಾನು ಅದೇ ರೀತಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಸ್ಲೀವ್ಸ್ ಅನ್ನು ನಾನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಹಿಂದಿನ ವಿಡಿಯೋಗಳಲ್ಲಿ ಮೆಷರ್ಮೆಂಟ್ ತಗೊಳ್ಳೋದು ಇದನ್ನೆಲ್ಲ ನಾನು ಹೇಳಿಕೊಟ್ಟಿದ್ದೀನಿ ನೀವು ಅದನ್ನೆಲ್ಲ ನೋಡ್ಕೊಂಡು ಬರಬಹುದು ನೋಡಿ ಇವಾಗ ನಾನು ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡೆ ಕೈ ಕಂಕುಳ ಆಗಿರಬಹುದು ಪಟ್ಟಿ ಇವುಗಳನ್ನೆಲ್ಲ ನಾನು ಸ್ಟಿ ಮಾರ್ಕ್ ಮಾಡಿಕೊಂಡು ಫಿಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಮುಂದಿನ ವೀಡಿಯೋಗಳಲ್ಲಿ ಇದೆಲ್ಲವನ್ನು ಡೀಟೇಲ್ ಆಗಿ ಒಂದು ಸಲ ನಾನು ಹೇಳಿಕೊಡ್ತೀನಿ ಫ್ರೆಂಡ್ಸ್ ನೀವೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನೀವೆಲ್ಲರೂ ನನ್ನ ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ತು ತುಂಬಾ ಆಸೆ ಪಡ್ತೀನಿ ಫ್ರೆಂಡ್ಸ್ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದ್ರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ ಥ್ಯಾಂಕ್ ಯು